ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲೋರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳ ಒಂದು ಡಿಸ್ಕಷನ್ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿನ್ ಟು ಲೋರ್ನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾವು ದಿನನಿತ್ಯ ಎರಡರಿಂದ ಮೂರು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಆ ಎಲ್ಲ ಒಂದು ವೀಡಿಯೋಸ್ಗಳನ್ನು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸರಣಿಯನ್ನು ಆರಂಭ ಮಾಡಿದ್ದೀವಿ ಆಲ್ರೆಡಿ ಮೂರು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀವಿ ಯಾರಾದರೂ ಫ್ರೆಶ್ ವಿರ್ಸ್ ಇದ್ದರೆ ನಮ್ಮ ಚಾನಲ್ಗೆ ಆ ಒಂದು ವಿಡಿಯೋಸನ್ನು ನೋಡಿರಲಿಲ್ಲ ಅಂದರೆ ನೀವು ಆ ವೀಡಿಯೋಸ್ ಕೂಡ ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೆ ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಲ್ಲಿ ಭಾರತದ ಅಭಿವೃದ್ಧಿ ದರ ಎಷ್ಟು ಇರಲಿದೆ ಸರಿಯಾದ ಉತ್ತರ ಒಂದು ಪಾಯಿಂಟ್ ಎಂಟರಷ್ಟು ಇರಲಿದೆ ಅಂತೇಳಿ ಗ್ಲೋಬಲ್ ರೇಟಿಂಗ್ ಏಜೆನ್ಸಿಯವರು ಹೇಳಿದ್ದಾರೆ ಗೃಹ ಸಚಿವಾಲಯ ಯಾವ ವಿಡಿಯೋ ಕಾನ್ಫರೆನ್ಸ್ ಆ್ಯಪ್ ಮೂಲಕ ಸೈಬರ್ ಕ್ರೈಮ್ ಆಗುತ್ತದೆ ಎಂದು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ ಆದ್ದರಿಂದ ತನ್ನ ಎಲ್ಲ ಇಲಾಖೆಗಳಿಗೆ ಆ್ಯಪನ್ನು ಬಳಸಲು ನಿಷೇಧ ಮಾಡಿದೆ ಅಂತಂದರೆ ಅದು ಯಾವ ಆ್ಯಪ್ ಅಂತಂದರೆ ಜೂಮ್ ಆ್ಯಪ್ ಸರಿಯಾದ ಉತ್ತರ ಜೂಮ್ ಆ್ಯಪ್ ಜೂಮ್ ಆ್ಯಪ್ನ ಕೇಂದ್ರ ಕಚೇರಿ ಇರುವುದು ಯು ಎಸ್ ಎನ ಕ್ಯಾಲಿಫೋರ್ನಿಯಾದಲ್ಲಿ ವಿದೇಶಾಂಗ ವ್ಯವಹಾರ ಇಲಾಖೆಯ ಡೈರೆಕ್ಟರ್ ಜನರಲ್ ಯಾವ ಔಷಧ ಮೇಲಿನ ರಫ್ತು ನಿರ್ಬಂಧನೆಯನ್ನು ತೆಗೆದುಹಾಕಿದೆ ಸರಿಯಾದ ಉತ್ತರ ಪ್ಯಾರಾಸಿಟಮಾಲ್ ನೆನಪಿಟ್ಕೊಳ್ಳಿ ಪ್ಯಾರಾಸಿಟಮಾಲ್ ಡಿ ಜಿ ಎಫ್ ಟಿ ಯಾವ ಸಚಿವಾಲಯದ ಅಂಡರ್ ಬರುತ್ತೆ ಅಂದರೆ ವಾಣಿಜ್ಯ ಸಚಿವಾಲಯ ವಿದೇಶಾಂಗ ವ್ಯವಹಾರ ಇಲಾಖೆಯ ಒಂದು ಡೈರೆಕ್ಟರ್ ಜನರಲ್ ಆಫ್ ಟ್ರೇಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಯಾವ ಇಲಾಖೆ ಅಂಡರ್ ಬರುತ್ತೆ ವಾಣಿಜ್ಯ ಇಲಾಖೆಯ ಒಂದು ಅಂಡರಲ್ಲಿ ಬರುತ್ತೆ ಕೋವಿಡ್ ಹತ್ತೊಂಬತ್ತು ಹರಡುವುದನ್ನು ತಡೆಗಟ್ಟಲು ಅಸೆಸ್ ಕೊರೋನಾ ಆ್ಯಪ್ ಅಥವಾ ಅಸೆಸ್ ಕೊರೋನಾ ತಂತ್ರಾಂಶ ಯಾವ ರಾಜ್ಯ ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ದೆಹಲಿ ಬಿಡುಗಡೆ ಮಾಡಿದೆ ದೆಹಲಿ ಬಿಡುಗಡೆ ಮಾಡಿದೆ ಅದರ ಜೊತೆಗೆ ಇನ್ನೊಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆ ಏನಂದರೆ ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಪೂಲ್ ಟೆಸ್ಟಿಂಗ್ ಮಾಡಲು ಮುಂದಾಗಿರುವ ಪ್ರಥಮ ರಾಜ್ಯ ಆಗಿದೆ ಪೂಲ್ ಟೆಸ್ಟಿಂಗ್ ಅಂದರೆ ಅಟ್ ಎ ಟೈಮ್ ಐದು ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡೋದಕ್ಕೆ ಪೋಲ್ ಟೆಸ್ಟಿಂಗ್ ಅಂತ ಕರೀತಾರೆ ಕೊರೋನಾಗೆ ಐದು ಸ್ಯಾಂಪಲ್ಗಳನ್ನು ಅಟ್ ಎ ಟೈಮ್ ಟೆಸ್ಟ್ ಮಾಡೋದಕ್ಕೆ ಪೋಲ್ ಟೆಸ್ಟಿಂಗ್ ಅಂತಾರೆ ಇದರಿಂದ ಒಂದು ಟೈಮ್ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ವಾರ್ಡ್ ಬೋಟ್ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಐ ಐ ಟಿ ರೋಪಾರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೋಪಾರ್ ಇದು ಪಂಜಾಬ್ನಲ್ಲಿದೆ ಇದರ ಉದ್ದೇಶ ಯಾವುದು ವಾರ್ಡ್ ಬೋಟ್ನ ಉದ್ದೇಶ ಏನು ಅಂತಂದರೆ ಕ್ವಾರಂಟೈನಲ್ಲಿರುವಂತಹ ಒಂದು ರೋಗಿಗಳಿಗೆ ಔಷಧ ಮತ್ತು ಆಹಾರವನ್ನು ಸರಬರಾಜು ಮಾಡುತ್ತದೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಷನ್ ಇದೆ ಬಿ ಸಿ ಸಿ ಐ ಇತ್ತೀಚೆಗೆ ಮಾಸ್ಕ್ ಫೋರ್ಸನ್ನು ಸ್ಟಾರ್ಟ್ ಮಾಡಿದೆ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಮಾಸ್ಕ್ ಫೋರ್ಸನ್ನು ಒಂದು ಕ್ರಿಯೇಟ್ ಮಾಡಿತ್ತು ನೀವು ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾಸಲ್ಲಿ ನೋಡಿರ್ಬೋದು ಗಂಗೂಲಿ ಆಗಿರ್ಬೋದು ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ಒಂದು ಮಾಸ್ಕನ್ನು ಹಾಕ್ಕೊಂಬಿಟ್ಟು ಫೋಟೋಸನ್ನು ಸೋಷಿಯಲ್ ಮೀಡಿಯಾಸಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಕೃಷಿ ರಥ ಮೊಬೈಲ್ ತಂತ್ರಾಂಶ ಯಾರು ಬಿಡುಗಡೆ ಮಾಡಿದ್ದಾರೆ ಕೃಷಿ ರಥ ಮೊಬೈಲ್ ತಂತ್ರಾಂಶವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಸರಿಯಾದ ಉತ್ತರ ಕೃಷಿ ಸಚಿವಾಲಯ ಪ್ರಸ್ತುತ ಕೃಷಿ ಸಚಿವರು ಯಾರು ಅಂದರೆ ನರೇಂದ್ರ ಸಿಂಗ್ ತೋಮರ್ ಇದರ ಉದ್ದೇಶ ಏನು ಅಂದರೆ ಯಾವುದು ಕೃಷಿ ರಥದ ಉದ್ದೇಶ ಏನು ಅಂದರೆ ಪೆರಿಷೇಬಲ್ ಅಗ್ರಿಕಲ್ಚರ್ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡಲು ಅಂದರೆ ಅತಿ ಬೇಗ ಹಾಳು ಆಗುವಂತಹ ಒಂದು ಕೃಷಿ ಪದಾರ್ಥಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಂದರೆ ಸಾಗಣೆ ಮಾಡೋದಕ್ಕೆ ಒಂದು ಅವಕಾಶ ಆಗಲಿ ಅಂಥೇಳಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಜೊತೆಗೆ ನರೇಂದ್ರ ಸಿಂಗ್ ಸು ತೋಮರ್ ಅವರು ಇತ್ತೀಚೆಗೆ ಪಿ ಎಮ್ ಕಿಸಾನ್ ಆ್ಯಪನ್ನು ಕೂಡ ಬಿಡುಗಡೆ ಮಾಡಿದರು ಆರ್ ಬಿ ಐ ಐವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಪ್ಯಾಕೇಜನ್ನು ಯಾವ ಬ್ಯಾಂಕ್ಗಳಿಗೆ ಕೊಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆರ್ ಬಿ ಐ ಐವತ್ತು ಸು ಸಾವಿರ ಕೋಟಿಗಳಷ್ಟು ರೀಫೈನಾನ್ಸಿಂಗ್ ಫಂಡ್ ಅಂತ ಹೇಳಿ ಕರೀತಾರೆ ಅದನ್ನು ನಬಾರ್ಡ್ ಸಿಡ್ಬಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮತ್ತು ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಗೆ ಕೊಟ್ಟಿದೆ ಮೂರು ಬ್ಯಾಂಕ್ಗಳಿಗೆ ಸೇರಿ ಐವತ್ತು ಸಾವಿರ ಕೋಟಿಗಳಷ್ಟನ್ನು ರೀಫೈನಾನ್ಸ್ ಫಂಡನ್ನು ಕೊಟ್ಟಿದೆ ಹಣಕಾಸು ಪುನಶ್ಚೇತನ ಫಂಡ್ ಅಂತೇಳಿ ಕರಿತೀವಿ ಇನ್ನು ಆರ್ ಬಿ ಐನ ರಿವರ್ಸ್ ರೇಪೋ ದರ ಪ್ರಸ್ತುತ ಎಷ್ಟಿದೆ ಅಂದರೆ ಮೂರು ಪಾಯಿಂಟ್ ಎಪ್ಪತ್ತೈದು ಶೇಕಡ ಇದೆ ಮತ್ತು ರೇಪೋ ದರ ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡಾ ಇದೆ ನಾಲ್ಕು ಪಾಯಿಂಟ್ ನಾಲ್ಕು ಶೇಕಡಾ ಇದೆ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಯಾವ ಸರ್ವೆ ಬಿಡುಗಡೆ ಮಾಡುತ್ತದೆ ಭಾರತೀಯ ಒಂದು ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅನ್ನುವಂಥ ಒಂದು ಸಂಸ್ಥೆ ಯಾವ ಒಂದು ರಿಪೋರ್ಟನ್ನು ಅಥವಾ ಸರ್ವೆಯನ್ನು ಬಿಡುಗಡೆ ಮಾಡುತ್ತದೆ ಅಂದರೆ ಸರಿಯಾದ ಉತ್ತರ ಬಿಜ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ನೆನ್ಪಿಟ್ಕೊಳ್ಳಿ ಬಿಸ್ನೆಸ್ ಕಾನ್ಫಿಡೆನ್ಸ್ ಇಂಡೆಕ್ಸ್ ಆ್ಯಂಡ್ರ ಮಾರ್ಗನ್ ಆ್ಯಂಡ್ರ್ ಮಾರ್ಗನ್ ಜೆಸ್ಸಿಕಾ ಮೇರ್ ಹಾಗೂ ಸ್ಕ್ರಿಪೋಚ್ವಾ ಸ್ಕ್ರಿಪೋಚ್ವಾ ಇವರು ಸುದ್ದಿಯಲ್ಲಿದ್ದಾರೆ ಕಾರಣ ಏನು ಅಂತ ಕೇಳಿದರೆ ಇವರು ಗಗನಯಾನಿಗಳು ಇವರು ಇತ್ತೀಚೆಗೆ ಭಾ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನಿಂದ ಕಜಾಕಿಸ್ತಾನ್ಗೆ ಬಂದು ಎಳೆದಿದ್ದಾರೆ ನೆನ್ಪಿಡ್ಕೊಳ್ಳಿ ಯಾರು ಆ್ಯಂಡ್ರ್ ಮಾರ್ಗನ್ ಜೆಸ್ಸಿಕಾ ಮೇರ್ ಸ್ಕ್ರಿಪೋಚ್ವಾ ಸುದ್ದಿಯಲ್ಲಿದ್ದಾರೆ ಕಾರಣ ಇವರು ಗಗನಯಾನಿಗಳು ಎಲ್ಲಿಂದ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಇಂದ ಬಂದು ಕಜಾಕಿಸ್ತಾನಲ್ಲಿ ಎಳೆದುಕೊಂಡಿದ್ದಾರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಹೊರಡಿಸುವಂತಹ ಆರ್ಥಿಕ ಸಮೀಕ್ಷೆ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಎಕೋವ್ರ್ಯಾಪ್ ಎಕೋವ್ರ್ಯಾಪ್ ನೋಟನ್ ಎಂಬ ದ್ವಿಚಕ್ರ ತಯಾರಿಕಾ ಕಂಪನಿ ನೋಟನ್ ಎಂಬ ದ್ವಿಚಕ್ರ ತಯಾರಿಕಾ ಕಂಪನಿಯನ್ನು ಯಾವ ಭಾರತೀಯ ಕಂಪನಿ ಖರೀದಿಸಿದೆ ನೋಟನ್ ಎಂಬುದು ಒಂದು ಬ್ರಿಟನ್ ದ್ವಿಚಕ್ರ ಖರೀದಿ ಕಂಪನಿ ಅದು ಬ್ರಿಟನ್ನ ದ್ವಿಚಕ್ರ ತಯಾರಿಕಾ ಕಂಪನಿ ಭಾರತೀಯ ಕಂಪನಿ ಖರೀದಿ ಮಾಡಿದೆ ಇದನ್ನು ನೋಟನನ್ನು ಯಾವ ಕಂಪನಿ ಅಂದರೆ ಟಿ ವಿ ಎಸ್ ಏಷ್ಯಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೀರೋ ಪರ್ಸೆಂಟ್ ಅಷ್ಟು ಬೆಳವಣಿಗೆ ಕಾಣಲಿದೆ ಎಂದು ಯಾವ ಸಂಸ್ಥೆ ಹೇಳಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ಐ ಎಮ್ ಎಫ್ ಐ ಎಮ್ ಎಫ್ನ ಪ್ರಸ್ತುತ ಮುಖ್ಯಸ್ಥರಾದರು ಕ್ರಿಶ್ಚಿಲಿನ ಗಾರ್ಜೀವಾ ಕ್ರಿಶ್ಚಲಿನ ಗಾರ್ಜೀವಾ ಏಪ್ರಿಲ್ ಹದಿನೆಂಟು ಯಾವ ದಿನ ಅಂತ ಪ್ರಶ್ನೆ ಕೇಳಿದ್ದಾರೆ ಸರಿಯಾದ ಉತ್ತರ ವಿಶ್ವ ಹೆರಿಟೇಜ್ ದಿನ ವಿಶ್ವ ಹೆರಿಟೇಜ್ ದಿನ ಈ ವರ್ಷದ ಥೀಮ್ ಏನಾಗಿತ್ತು ಅಂದರೆ ಸ್ಪೆಷಲ್ ಕಲ್ಚರ್ ಶೇರ್ಡ್ ಹೆರಿಟೇಜ್ ಆ್ಯಂಡ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಇನ್ನೊಂದು ಸಲ ಹೇಳ್ತೀನಿ ಸ್ಪೆಷಲ್ ಕಲ್ಚರ್ ಶೇರ್ಡ್ ಹೆರಿಟೇಜ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಇಷ್ಟು ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಚಲಿತ ಘಟನೆಗಳನ್ನ ಡಿಸ್ಕಷನ್ ಮಾಡಿದ್ದೀವಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಷ್ಟೊಂದು ಜನಕ್ಕೆ ವೀಡಿಯೋಸ್ ಒಂದು ಅವಶ್ಯಕತೆ ಇರುತ್ತೆ ಕೋಚಿಂಗ್ ಹೋಗ್ದೆಯೂ ಕೂಡ ನೀವು ಎಕ್ಸಾಮನ್ನ ಪ್ರಿಪೇರ್ ಆಗಬಹುದು ಸೊ ಡೈಲಿ ಕರೆಂಟ್ ಅಫೇರ್ಸನ್ನು ನೋಡ್ತಾ ಇರಿ ಅದರ ಜೊತೆಗೆ ಕನ್ನಡ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಡೈಲಿ ವೀಡಿಯೋಸ್ ಕೂಡ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು